ಎಸ್ ಗೋಕಾಕ್ ತಾಲೂಕಿನ ಕನಂಗಾವ ಗ್ರಾಮದಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿಗಳ ಮೇಲೆ ಗ್ರಾಮಸ್ಥರಿಂದ ಕಲ್ಲು ತೂರಾಟ ಆಗಿರುವಂತ ಘಟನೆ ಸಂಭವಿಸಿರುವಂತದ್ದು ಬ್ರೇಕಿಂಗ್ ಲಭ್ಯ ಆಗ್ತಾ ಇದೆ। ಅರಣ್ಯ ಇಲಾಖೆಯ ಸಿಬ್ಬಂದಿಗಳ ಮೇಲೆ ಗ್ರಾಮಸ್ಥರಿಂದ ಕಲ್ಲು ತೂರಾಟ ಆಗಿದೆ ಅನ್ನುವಂತ ಘಟನೆ ಗೋಕಾಕ್ ತಾಲೂಕಿನ ಕನಂಗಾವ ಗ್ರಾಮದಲ್ಲಿ ಘಟನೆ ಸಂಭವಿಸಿರುವಂತದ್ದು। ಅರಣ್ಯ ಇಲಾಖೆಯ ಜಾಗವನ್ನ 7 ಪಟ್ಟು ಗ್ರಾಮಸ್ಥರಿಂದ ಒತ್ತುವರಿ ಆಗಿದೆ ಅನ್ನುವಂತ ಆರೋಪ। ಒತ್ತುವರಿ ಮಾಡಿದ ಅರಣ್ಯ ಜಾಗವನ್ನ ತೆರವುಗೊಳಿಸುವಾಗ ಘಟನೆ ಸಂಭವಿಸಿರುವಂತದ್ದು। ಗ್ರಾಮಸ್ಥರಿಂದ ಅರಣ್ಯ ಇಲಾಖೆ ಅಧಿಕಾರಿಗಳು ಹಾಗೂ ವಾಹನದ ಮೇಲೆ ಕಲ್ಲು ತೂರಾಟ ಘಟನೆ ಸಂಭವಿಸಿದೆ। ಪರಿಸ್ಥಿತಿ ಅತೋಟಿಗೆ ಬರದಂತೆ ಸ್ಥಳಕ್ಕೆ ಹಿರಿಯ ಅಧಿಕಾರಿಗಳು ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ಮಾಡಿದ್ದಾರೆ। ಘಟನೆ ಸಂಬಂಧ 22 ಜನರ ಮೇಲೆ ಗೋಕಾಕ್ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ। ಘಟನೆಗೆ ಸಂಬಂಧಿಸಿದಂತೆ ಅಲ್ಲಿನ ಪೊಲೀಸ್ ಅಧಿಕಾರಿ ಒಬ್ಬರು ಮಾತನಾಡಿದ್ದಾರೆ, ಬನ್ನಿ ಕೇಳಿಸ್ಕೊಳ್ಳೋಣ। ಗೋಕಾಕ್ ಪ್ರಾದೇಶಿಕ ವಲಯ ಘಟಪ್ರಭಾ ವಿಭಾಗ ವ್ಯಾಪ್ತಿಯೊಳಗೆ ಕನಗಾವ ಅರಣ್ಯ ಸರ್ವೆ ನಂಬರ್ 4777718 ಭಾರತೀಯದಲ್ಲಿ ಏಳ್ಪಟ್ಟಿ ಏಳ್ಪಟ್ಟಿ ಕೆಸಪ್ನಟ್ಟಿ ಮತ್ತು ಮಿಡಕ್ನಟ್ಟಿ ಗ್ರಾಮಸ್ಥರು ಅತಿಕ್ರಮಣ ಮಾಡಿದ್ರು। ಆ ಅತಿಕ್ರಮಣ ಮಾಡಿದ ಒಂದು 300 ಎಕರೆಕ್ಕಿಂತ ಅಧಿಕ ಭೂಮಿಯನ್ನು ನಾವು ಈ ಕಳೆದ 4-5 ತಿಂಗಳಿಂದ ನಾವು ಇಲಾಖೆ ಕೆಲಸಗಳನ್ನು ನಿರ್ವಹಿಸಿ ನಾವು ಭೂಮಿಯನ್ನು ವಶಪಡಿಸಿಕೊಂಡಿರ್ತೀವಿ। ಆ ಕೆಲಸದಲ್ಲಿ ನಾವು ಈ ಮಾನ್ಸೂನ್ ದಲ್ಲಿ ಗಿಡ ನೆಡತಕ್ಕಂತ ಕೆಲಸ ಮಾಡ್ತಾ ಇದ್ದೀವಿ। ಆ ಗಿಡ ನೆಡುವ ಕೆಲಸಕ್ಕೆ ಅಲ್ಲಿ ಇರತಕ್ಕಂತ ಅತಿಕ್ರಮಣಕಾರರು ಗಿಡ ಕೀಳೋದು, ನಮ್ಮ ಪೆನ್ಸಿಲ್ ಪೋಲ್ ಹಾಳು ಮಾಡೋದು ಅಂತ ನಮ್ಮ ಕಿರಿಕಿರಿ ಮಾಡ್ತಾ ಇದ್ದರು। ನಾವು ಅದನ್ನು ಹಾಗೆ ಸಂಭಾಳಿಸಿಕೊಂಡು ನಮ್ಮ ಕೆಲಸವನ್ನು ನಾವು ನಿರ್ವಹಿಸ್ತಾ ಇದ್ದೀವಿ। ನಿನ್ನೆ ನಾವು ಗಿಡ ನೆಡುವಂತ ಕಾಲಕ್ಕೆ ಬಹಳಷ್ಟು ಒಂದು 100ಕ್ಕೂ ಹೆಚ್ಚು ಜನ ನಮ್ಮ ಸಿಬ್ಬಂದಿ ಮೇಲೆ ದಾಳಿ ಮಾಡಿ, ನಾವು ಇಲ್ಲಿ ಯಾಕೆ ಬಂದ್ರಿ, ಇದು ನಮ್ಮ ಹೊಲ, ನಾವು ಹಿಂಗೆ ಮಾಡ್ಕೊತ ಬಂದೀವಿ ಅಂತೇಳಿ ನಮ್ಮ ಸಿಬ್ಬಂದಿ ಮೇಲೆ ದಾಳಿ ಮಾಡಿ ನಮ್ಮ ಒಂದು 10-15 ಹೆಕ್ಟರ್ನಷ್ಟು ಅರಣ್ಯ ಪ್ರದೇಶದಲ್ಲಿರ್ತಕ್ಕಂಥ ಹಚ್ಚಿದ ಗಿಡಗಳನ್ನ ಕಿತ್ತು, ಒಂದು 508 ಫೆನ್ಸಿಂಗ್ ಪೋಲ್ಗಳನ್ನು ಕಿತ್ತು ನಮ್ಮ ಸಿಬ್ಬಂದಿನ ಅಲ್ಲಿಂದ ಓಡಿಸಿದರು। ಈ ವಿಚಾರವಾಗಿ ನಾವು ಪೊಲೀಸ್ ಇಲಾಖೆಯವರಿಗೆ ನಾವು ವಿನಂತಿಸ್ಕೊಂಡಂಗೆ ಬಂದೋಬಸ್ತ್ ನಮಗೆ ಒದಗಿಸಿಕೊಡ್ಬೇಕು, ನಾವು ಅಲ್ಲಿ ನಮ್ಮ ಕೆಲಸ ಮಾಡೋಕ್ಕಂತಂದಂಗೆ ನಾವು ರಿಕ್ವೆಸ್ಟ್ ಕೊಟ್ಟ ಹಾಗೆ ನಾವು ಗೋಕಾಕ್ ಗ್ರಾಮೀಣ ಪೊಲೀಸ್ ಠಾಣೆಯ ಅವರು ಆರಕ್ಷಕ ಉಪನಿರೀಕ್ಷಕರಂತ ಕಿರಣ್ ಮೊಯ್ತೇ ಸರ್ ಮತ್ತು ಅವ್ರ ಸಿಬ್ಬಂದಿ ಅವರು ಇವತ್ತು ನಾವು ಕೂಡ್ಕೊಂಡು ಏರ್ಪಟ್ಟಿಗೆ ಹೋಗಿದ್ದೀವಿ। ಆ ಸಂದರ್ಭದಲ್ಲಿ ಸಡನ್ ಆಗಿ ನಾವು ಅವ್ರು ಏನಾಗಿದೆ ಎಂತಾಗಿದೆ ಕೇಳು ತರಕ್ಕಿಂತ ನಮ್ಮ ಮೇಲೆ ದಾಳಿ ಮಾಡಿ ಕಲ್ಲು ಅವು ಇವೆಲ್ಲ ಏನು ಮಾಡೋಕ್ಕಿದ್ರು, ಅಲ್ಲಿ ಸಿಕ್ಕಂತ ಆರೋಪಿಗಳನ್ನ ಪೊಲೀಸರು ತೆಗೆದುಕೊಂಡು ಬಂದರು। ಹಾಗೂ ನಾವು ನಮ್ಮ ಜೀವ ಉಳಿಸ್ಕೊಳ್ಳೋಕ್ಕೆ ನಾವು ಅರಣ್ಯ ಪ್ರದೇಶದಲ್ಲಿ ನಮ್ಮ ಕೈಯಾಗಿ ಯಾವುದೇ ವೆಪನ್ ಇದ್ರಿಕ್ಕೆಲ್ಲ ಏನೂ ಇಲ್ಲ, ಅದಕ್ಕಾಗಿ ನಾವು ಕಲ್ಲುಗಳಿಂದ ನಮ್ಮೆಲ್ಲ ಬೆನ್ನು ನಮ್ಮ ಸಿಬ್ಬಂದಿಗೆಲ್ಲ ಗಾಯಗಳಾಗಿದೆ ಅವ್ರ ಕಾಲಿಗೆ, ಅದನ್ನೆಲ್ಲ ನಾವು ತಪ್ಪಿಸ್ಕೊಂಡು ನಾವು ಈ ಕಡೆ ಹೊರಗಡೆ ಬಂದು